ಹೇ ಫ್ರೆಂಡ್ಸ್ ಐ ಆಮ್ ಬ್ಯಾಕ್ ಅಗೇನ್ ವಿತ್ ಅನ್ಯೂ ಲೆಸನ್ ಲೆಟ್ಸ್ ಲರ್ನ್ ಇಂಗ್ಲೀಷ್ ಥ್ರೋ ಕನ್ನಡ ರಬಿ ನನ್ನೊಂದಿಗೆ ಇಂಗ್ಲೀಷ್ ಮಾತ್ರ ಓದುತ್ತಾರೆ ರಬಿ ರೀಡ್ಸ್ ಓನ್ಲಿ ಇಂಗ್ಲೀಷ್ ವಿತ್ ಮಿ ರಬಿ ರೀಡ್ಸ್ ಓನ್ಲಿ ಇಂಗ್ಲೀಷ್ ವಿತ್ ಮಿ ಈ ಸೆಂಟೆನ್ಸ್ನಲ್ಲಿ ರೀಡ್ ಅನ್ನೋದು ವರ್ಬ್ ಕ್ರಿಯಾಪದ ಇದರ ಜೊತೆ ಎಸ್ ಬಂದಿದೆ ರೀಡ್ಸ್ ಬಿಕಾಸ್ ಇದು ಸಿಂಗ್ಯುಲರ್ ಸೆಂಟೆನ್ಸ್ ಇಲ್ಲಿ ರಬಿ ಅನ್ನೋರು ಒಬ್ಬರೇ ಇದ್ದಾರೆ ಸೊ ಈ ಥರ ಸಿಂಗ್ಯುಲರ್ ಸೆಂಟೆನ್ಸ್ ಇದ್ದರೆ ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ ಬರುತ್ತೆ ರಬಿ ರೀಡ್ಸ್ ಓನ್ಲಿ ಇಂಗ್ಲೀಷ್ ವಿತ್ ಮೀ ಒಂದು ಇಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ಅದು ಪ್ಲ್ಯೂರಲ್ ಆಗುತ್ತೆ ಅವರು ನನ್ನೊಂದಿಗೆ ಇಂಗ್ಲೀಷ್ ಮಾತ್ರ ಓದುತ್ತಾರೆ ದೇ ರೀಡ್ ಓನ್ಲಿ ಇಂಗ್ಲೀಷ್ ವಿತ್ ಮೀ ದೇ ರೀಡ್ ಓನ್ಲಿ ಇಂಗ್ಲೀಷ್ ವಿತ್ ಮೀ ಇಲ್ಲಿ ರೀಡ್ ಅಂತ ಮಾತ್ರ ಬರುತ್ತೆ ರೀಡ್ಸ್ ಅಂತ ಬರೋದಿಲ್ಲ ಬಿಕಾಸ್ ಇದು ಪ್ಲ್ಯೂರಲ್ ದೇ ಅಂದರೆ ಅವರು ಅವರು ಅಂದರೆ ಇಬ್ಬರು ಅಥವಾ ಇಬ್ಬರುಗಿಂತ ಜಾಸ್ತಿ ಜನ ಇರ್ತಾರೆ ಸೊ ರಬಿ ನನ್ನೊಂದಿಗೆ ಇಂಗ್ಲೀಷ್ ಮಾತ್ರ ಓದುತ್ತಾರೆ ರಬಿ ರೀಡ್ಸ್ ಓನ್ಲಿ ಇಂಗ್ಲೀಷ್ ವಿತ್ ಮೀ ಅವರು ನನ್ನೊಂದಿಗೆ ಇಂಗ್ಲೀಷ್ ಮಾತ್ರ ಓದುತ್ತಾರೆ ದೇ ರೀಡ್ ಓನ್ಲಿ ಇಂಗ್ಲೀಷ್ ವಿತ್ ಮೀ ನೆಕ್ಸ್ಟ್ ಹತ್ತಿರ ನಿಲ್ಲಿ ಸ್ಟ್ಯಾಂಡ್ ನಿಯರ್ ಸ್ಟ್ಯಾಂಡ್ ನಿಯರ್ ಸ್ಟ್ಯಾಂಡ್ ಅಂದರೆ ನಿಲ್ಲು ಅಥವಾ ನಿಲ್ಲಿ ನಿಯರ್ ಹತ್ತಿರ ಸ್ಟ್ಯಾಂಡ್ ಇದು ಒಂದು ಕ್ರಿಯಾಪದ ವರ್ಬ್ ಇದರ ಸೆಕೆಂಡ್ ಫಾರ್ಮ್ ಸ್ಟುಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಸ್ಟುಡ್ ಸ್ಟ್ಯಾಂಡ್ ಸ್ಟುಡ್ ಸ್ಟುಡ್ ಒಂದು ವೇಳೆ ದೂರ ನಿಲ್ಲಿ ಅಂತ ಹೇಳಬೇಕಾದ್ರೆ ಸ್ಟೇ ಅವೇ ಸ್ಟೇ ಅವೇ ಅಥವಾ ಸ್ಟ್ಯಾಂಡ್ ಅವೇ ಸ್ಟ್ಯಾಂಡ್ ಅವೇ ಸ್ಟ್ಯಾಂಡ್ ಅವೆ ಅಂದರೆ ದೂರ ನಿಲ್ಲಿ ಸ್ಟೇ ಅವೇ ಅಂದರೆ ದೂರ ನಿಲ್ಲು ಅಂತಲೂ ಆಗುತ್ತೆ ಅಥವಾ ದೂರವಿರು ಅಂತಲೂ ಅರ್ಥ ಆಗುತ್ತೆ ನೆಕ್ಸ್ಟ್ ಅವನು ತಡವಾಗಿ ಬಂದನು ಹಿ ಅರೈವ್ಡ್ ಲೇಟ್ ಹಿ ಅರೈವ್ಡ್ ಲೇಟ್ ಅರೈವ್ ಅಂದರೆ ಬರುವುದು ಅರೈವ್ಡ್ ಇದು ಅರೈವ್ ವರ್ಬ್ನ ಪಾಸ್ಟ್ ಫಾರ್ಮ್ ಹಿ ಅರೈವ್ಡ್ ಲೇಟ್ ಅವನು ತಡವಾಗಿ ಬಂದನು ನೆಕ್ಸ್ಟ್ ಸತ್ಯದ ಬಗ್ಗೆ ನನಗೆ ಖಚಿತವಾಗಿದೆ ಐ ಎಂ ಪ್ರಿಟಿ ಶ್ಯೋರ್ ಆಫ್ ದ ಫ್ಯಾಕ್ಟ್ ಐ ಆಮ್ ಪ್ರಿಟಿ ಶ್ಯೋರ್ ಆಫ್ ದ ಫ್ಯಾಕ್ಟ್ ಸತ್ಯದ ಬಗ್ಗೆ ನನಗೆ ಖಚಿತವಾಗಿಲ್ಲ ಅಂತ ಹೇಳಬೇಕಾದ್ರೆ ಐ ಆಮ್ ನಾಟ್ ಪ್ರಿಟಿ ಶ್ಯೋರ್ ಆಫ್ ದ ಫ್ಯಾಕ್ಟ್ ಐ ಆಮ್ ನಾಟ್ ಶೋರ್ ಆಫ್ ದ ಫ್ಯಾಕ್ಟ್ ನೆಕ್ಸ್ಟ್ ಅವನು ಮನೆಗೆ ಹೋದನು ಹಿ ವೆಂಟ್ ಹೋಮ್ ಹಿ ವೆಂಟ್ ಹೋಮ್ ವೆಂಟ್ ಅಂದರೆ ಹೋದನು ಗೋ ಅಂದರೆ ಹೋಗು ಗೋ ವೆಂಟ್ ಗಾನ್ ಇದು ಪಾಸ್ಟ್ ಟೆನ್ಸ್ ಅವನು ಮನೆಗೆ ಹೋದನು ಹಿ ವೆಂಟ್ ಹೋಮ್ ಅವನು ಮನೆಗೆ ಹೋಗುತ್ತಾನೆ ಅಂತ ಹೇಳಬೇಕಾದ್ರೆ ಹೀ ಗೋಸ್ ಹೋಮ್ ಹೀ ಗೋಸ್ ಹೋಮ್ ಅವನು ಮನೆಗೆ ಹೋಗುತ್ತಿದ್ದಾನೆ ಅಂತ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಹೇಳಬೇಕಾದ್ರೆ ಹಿ ಈಸ್ ಗೋಯಿಂಗ್ ಹೋಮ್ ಹಿ ಈಸ್ ಗೋಯಿಂಗ್ ಹೋಮ್ ವರ್ಬ್ ಜೊತೆ ಐ ಎನ್ ಜಿ ಬಂದರೆ ಅದು ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತೆ ಗೋ ಪ್ಲಸ್ ಐ ಎನ್ ಜಿ ಗೋಯಿಂಗ್ ಹೋಗುತ್ತಿದ್ದಾನೆ ಹಿ ಈಸ್ ಗೋಯಿಂಗ್ ಹೋಮ್ ಅವನು ಮನೆಗೆ ಹೋಗುತ್ತಿಲ್ಲ ಹಿ ಈಸ್ ನಾಟ್ ಗೋಯಿಂಗ್ ಹೋಮ್ ಹಿ ಈಸ್ ನಾಟ್ ಗೋಯಿಂಗ್ ಹೋಮ್ ನೆಕ್ಸ್ಟ್ ಈ ವಸ್ತು ಹತ್ತು ಕಿಲೋ ತೂಗುತ್ತದೆ ದಿಸ್ ಥಿಂಗ್ ವೇಸ್ ಟೆನ್ ಕಿಲೋಸ್ ಅಥವಾ ದಿಸ್ ಆಬ್ಜೆಕ್ಟ್ ವೇಸ್ ಟೆನ್ ಕಿಲೋಸ್ ಹುಡುಗ ಬುದ್ಧಿವಂತ ದ ಬಾಯ್ ಈಸ್ ಕ್ಲೆವರ್ ದ ಬಾಯ್ ಈಸ್ ಕ್ಲೆವರ್ ಹುಡುಗ ಬುದ್ಧಿವಂತ ಇದ್ದನು ದ ಬಾಯ್ ವಾಸ್ ಕ್ಲೇವರ್ ದ ಬಾಯ್ ವಾಸ್ ಕ್ಲೇವರ್ ಈಸ್ ಹೆಲ್ಪಿಂಗ್ ವರ್ ಬದಲಾಗಿ ವಾಸ್ ಬಂದರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ ಭೂತಕಾಲ ಮೊದಲು ಇದ್ದನು ಇವಾಗ ಇಲ್ಲ ದ ಬಾಯ್ ವಾಸ್ ಕ್ಲೇವರ್ ಈಗ ಇದನ್ನು ನಾವು ನೆಗೆಟಿವ್ನಲ್ಲಿ ಹೇಳಬೇಕಾದ್ರೆ ಹುಡುಗ ಬುದ್ಧಿವಂತ ಇಲ್ಲ ದ ಬಾಯ್ ಈಸ್ ನಾಟ್ ಕ್ಲೇವರ್ ದ ಬಾಯ್ ಈಸ್ ನಾಟ್ ಕ್ಲೇವರ್ ಹುಡುಗ ಬುದ್ಧಿವಂತ ಇದಾನಾ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಈಸ್ ಫಸ್ಟ್ ಬರುತ್ತೆ ಅಂದರೆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ ಈಸ್ ದ ಬಾಯ್ ಕ್ಲೇವರ್ ಈಸ್ ದ ಬಾಯ್ ಕ್ಲೇವರ್ ನೆಕ್ಸ್ಟ್ ಹುಡುಗನು ಕೆಲಸ ಮಾಡಿದನು ದ ಬಾಯ್ ಡಿಡ್ ದ ವರ್ಕ್ ದ ಬಾಯ್ ಡಿಡ್ ದ ವರ್ಕ್ ಡಿಟ್ ಅಂದರೆ ಮಾಡಿದನು ಅಥವಾ ಮಾಡಿದೆ ಇದು ಡೂ ವರ್ಬ್ನ ಸೆಕೆಂಡ್ ಫಾರ್ಮ್ ಡೂ ಡಿಡ್ ಡನ್ ದ ಬಾಯ್ ಡಿಡ್ ದ ವರ್ಕ್ ಹುಡುಗ ಕೆಲಸ ಮಾಡುತ್ತಿದ್ದಾನೆ ಅಂತ ಹೇಳಬೇಕಾದ್ರೆ ದ ಬಾಯ್ ಈಸ್ ಡೂಯಿಂಗ್ ವರ್ಕ್ ದ ಬಾಯ್ ಈಸ್ ಡೂಯಿಂಗ್ ವರ್ಕ್ ನೆಕ್ಸ್ಟ್ ಅವನು ಬುದ್ಧಿವಂತಿಕೆಯಿಂದ ಸಲಹೆ ನೀಡಿದನು ಹೀ ಅಡ್ವೈಸ್ಡ್ ವಾಯ್ಸ್ಲಿ ಹೀ ಅಡ್ವೈಸ್ಡ್ ವಾಯ್ಸ್ಲಿ ವಾಯ್ಸ್ಲಿ ಅಂದರೆ ಬುದ್ಧಿವಂತಿಕೆಯಿಂದ ಅಥವಾ ಜಾಣತನದಿಂದ ಅಡ್ವೈಸ್ ಅಂದರೆ ಸಲಹೆ ನೀಡುವುದು ಅಡ್ವೈಸ್ಡ್ ಸಲಹೆ ನೀಡಿದನು ಹಿ ಅಡ್ವೈಸ್ಡ್ ವಾಯ್ಸ್ಲಿ ಅವನು ಬುದ್ಧಿವಂತಿಕೆಯಿಂದ ಸಲಹೆ ನೀಡುತ್ತಿದ್ದಾನೆ ಈ ಥರ ಹೇಳಬೇಕಾದ್ರೆ ಹಿ ಈಸ್ ಅಡ್ವೈಸಿಂಗ್ ವಾಯ್ಸ್ಲಿ ಹಿ ಈಸ್ ಅಡ್ವೈಸಿಂಗ್ ವಾಯ್ಸ್ಲಿ ಕಂಟಿನ್ಯೂಯಸ್ ಟೆನ್ಸ್ ಇದ್ದರೆ ಯಾವಾಗಲೂ ವರ್ಬ್ ಜೊತೆ ಐ ಎನ್ ಜಿ ಬರುತ್ತೆ ಈ ಸೆಂಟೆನ್ಸ್ನಲ್ಲಿ ಅಡ್ವೈಸ್ ಅನ್ನೋದು ವರ್ಬ್ ಕ್ರಿಯಾಪದ ಅಡ್ವೈಸಿಂಗ್ ಈ ಥರ ಬಂದರೆ ಅದು ಕಂಟಿನ್ಯೂಯಸ್ ಟೆನ್ಸ್ ಹೀ ಈಸ್ ಅಡ್ವೈಸಿಂಗ್ ವಾಯ್ಸ್ಲಿ ನೆಕ್ಸ್ಟ್ ಕೋಣೆಯನ್ನು ಸುಂದರವಾಗಿ ಅಲಂಕರಿಸಲಾಗಿದೆ ದ ರೂಮ್ ಈಸ್ ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ದ ರೂಮ್ ಈಸ್ ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ಡೆಕೋರೇಟ್ ಅಂದರೆ ಅಲಂಕರಿಸುವುದು ಡೆಕೋರೇಟೆಡ್ ಅಲಂಕರಿಸಲಾಗಿದೆ ಈ ಸೆಂಟೆನ್ಸು ಪ್ರೆಸೆಂಟೆನ್ಸ್ನಲ್ಲಿದೆ ಕೋಣೆಯನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ಅಂತ ಹೇಳಬೇಕಾದ್ರೆ ದ ರೂಮ್ ವಾಸ್ ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ದ ರೂಮ್ ವಾಸ್ ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ಈಸ್ ಪ್ಲೇಸ್ನಲ್ಲಿ ವಾಸ್ ಬಂದರೆ ಅದು ಪಾಸ್ಟ್ ನೆಕ್ಸ್ಟ್ ನಿಮ್ಮ ತಂದೆಗೆ ಐಸ್ ಕ್ರೀಮ್ ಇಷ್ಟವೇ ಡಸ್ ಯುವರ್ ಫಾದರ್ ಲೈಕ್ ಐಸ್ ಕ್ರೀಮ್ ಡಸ್ ಯುವರ್ ಫಾದರ್ ಲೈಕ್ ಐಸ್ ಕ್ರೀಮ್ ಇದಕ್ಕೆ ಹೌದು ಅಂತ ಉತ್ತರ ಕೊಡಬೇಕಾದ್ರೆ ಎಸ್ ಹಿ ಲೈಕ್ಸ್ ಐಸ್ ಕ್ರೀಮ್ ಎಸ್ ಹಿ ಲೈಕ್ಸ್ ಐಸ್ ಕ್ರೀಮ್ ನೋ ಹಿ ಡಸ್ ನಾಟ್ ಲೈಕ್ ಐಸ್ ಕ್ರೀಮ್ ನೋ ಹಿ ಡಸ್ ನಾಟ್ ಲೈಕ್ ಐಸ್ ಕ್ರೀಮ್ ಇಲ್ಲ ಅವರು ಐಸ್ ಕ್ರೀಮ್ ಇಷ್ಟಪಡುವುದಿಲ್ಲ ನೆಕ್ಸ್ಟ್ ನೀವು ಇರಾಕ್ಗೆ ಹೋಗಲು ಬಯಸುವಿರಾ ಡೂ ಯು ವಾಂಟ್ ಟು ಗೋ ಟು ಇರಾಕ್ ಡೂ ಯು ವಾಂಟ್ ಟು ಗೋ ಟು ಇರಾಕ್ ಇದಕ್ಕೆ ಹೌದು ಅಂತ ಉತ್ತರ ಕೊಡಬೇಕಾದ್ರೆ

ಇದು ಪ್ರಶ್ನೆ ಆಯಿತು ಅಂಟಾರ್ಟಿಕಾದಲ್ಲಿ ಅನೇಕ ಜನರು ವಾಸಿಸುತ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಮೆನಿ ಪೀಪಲ್ ಲಿವ್ ಇನ್ ಅಂಟಾರ್ಟಿಕಾ ಮೆನಿ ಪೀಪಲ್ ಲಿವ್ ಇನ್ ಅಂಟಾರ್ಟಿಕಾ ಡೂ ಅಂತ ತೆಗೆದ್ರೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ ಡೂ ಬಂದರೆ ಅದು ಕ್ವೆಶನ್ ಆಗುತ್ತೆ ನೆಕ್ಸ್ಟ್ ಮರಗಳ ಮೇಲೆ ಹಣ ಬೆಳೆಯುತ್ತದೆಯೇ ಡಸ್ ಮನಿ ಗ್ರೋ ಆನ್ ಟ್ರೀಸ್ ಡಸ್ ಮನಿ ಗ್ರೋ ಆನ್ ಟ್ರೀಸ್ ಸಿಂಹಗಳು ಮಾಂಸವನ್ನು ತಿನ್ನುತ್ತವೆ ಡೂ ಲಯನ್ಸ್ ಈಟ್ ಮೀಟ್ ಡೂ ಲಾಯನ್ಸ್ ಈಟ್ ಮೀಟ್ ಮೀಟ್ ಅಂದರೆ ಮಾಂಸ ಇದಕ್ಕೆ ಹೌದು ಅಂತ ಉತ್ತರ ಕೊಡಬೇಕಾದ್ರೆ ಎಸ್ ದೆ ಡೂ ಇಷ್ಟೇ ಕೂಡ ಹೇಳ್ಬೋದು ಹೌದು ಅವು ಮಾಂಸ ತಿನ್ನುತ್ತವೆ ಎಸ್ ದೆ ಡೂ ಇಲ್ಲ ಅಂತ ಹೇಳಬೇಕಾದ್ರೆ ನೋ ದೇ ಡೋಂಟ್ ಇಲ್ಲ ಅವು ಮಾಂಸ ತಿನ್ನುವುದಿಲ್ಲ ನೋ ದೇ ಡೋಂಟ್ ಈಟ್ ಮೀಟ್ ನೆಕ್ಸ್ಟ್ ಪೌಲ್ ಶಾಲೆಯ ನಂತರ ಫುಟ್ಬಾಲ್ ಆಡಲು ಇಷ್ಟಪಡುತ್ತಾನೆ ಪೌಲ್ ಲೈಕ್ಸ್ ಟು ಪ್ಲೇ ಫುಟ್ಬಾಲ್ ಆಫ್ಟರ್ ಸ್ಕೂಲ್ ಪೌಲ್ ಲೈಕ್ಸ್ ಟು ಪ್ಲೇ ಆಟವಾಡಲು ಇಷ್ಟಪಡುತ್ತಾನೆ ಫುಟ್ಬಾಲ್ ಆಫ್ಟರ್ ಸ್ಕೂಲ್ ಶಾಲೆಯ ನಂತರ ನಾನು ಪ್ರತಿದಿನ ಕೆಲಸ ಮಾಡಲು ಓಡಿಸುತ್ತೇನೆ ಐ ಡ್ರೈವ್ ಟು ವರ್ಕ್ ಎವ್ರಿ ಡೇ ಐ ಡ್ರೈವ್ ಟು ವರ್ಕ್ ಎವ್ರಿ ಡೇ ಜಿಮ್ ಮತ್ತು ಜಾನ್ ಪಿಝಾವನ್ನು ಇಷ್ಟಪಡುತ್ತಾರೆ ಜಿಮ್ ಆ್ಯಂಡ್ ಜಾನ್ ಲೈಕ್ ಪಿಝಾ ಜಿಮ್ ಆ್ಯಂಡ್ ಜಾನ್ ಲೈಕ್ ಪಿಝಾ ಇಲ್ಲಿ ಇಬ್ಬರು ಇದ್ದಾರೆ ಜಿಮ್ ಆ್ಯಂಡ್ ಜಾನ್ ಸೊ ಇದು ಪ್ಲೂರಲ್ ಸೆಂಟೆನ್ಸ್ ಆಗುತ್ತೆ ಅದಕ್ಕೆ ಇಲ್ಲಿ ಲೈಕ್ ಜೊತೆ ಎಸ್ ಬಂದಿಲ್ಲ ಓನ್ಲಿ ಲೈಕ್ ಪಿಝಾ ಅಂತ ಬಂದಿದೆ ಒಂದು ವೇಳೆ ಇದಕ್ಕೆ ನಾವು ಸಿಂಗ್ಯುಲರ್ ಆಗಿ ಹೇಳಬೇಕಾದ್ರೆ ಕೇವಲ ಜಾನ್ ಪಿಝಾ ಇಷ್ಟಪಡುತ್ತಾನೆ ಅಂತ ಹೇಳಬೇಕಾದ್ರೆ ಜಾನ್ ಲೈಕ್ಸ್ ಪಿಝಾ ಜಾನ್ ಲೈಕ್ಸ್ ಪೀಝಾ ಇಲ್ಲಿ ಜಾನ್ ಒಬ್ಬನೇ ಇರೋದರಿಂದ ಇದು ಸಿಂಗ್ಯುಲರ್ ಆಗುತ್ತೆ ಸೊ ಲೈಕ್ ವರ್ಬ್ ಜೊತೆ ಎಸ್ ಆ್ಯಡ್ ಆಗುತ್ತೆ ಜಾನ್ ಲೈಕ್ಸ್ ಪೀಝಾ ಕ್ಲೂರಲ್ ಇಬ್ರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಜಿಮ್ ಆ್ಯಂಡ್ ಜಾನ್ ಲೈಕ್ ಪೀಝಾ ಇಲ್ಲಿ ವರ್ಬ್ ಜೊತೆ ಎಸ್ ಬರೋದಿಲ್ಲ ಜಿಮ್ ಪೀಝಾವನ್ನು ಇಷ್ಟಪಡುವುದಿಲ್ಲ ಅಂತ ಹೇಳಬೇಕಾದ್ರೆ ಜಿಮ್ ಡಸ್ ನಾಟ್ ಲೈಕ್ ಪೀಝಾ